ಹಾಯ್ ಗೈಸ್, ನೋಡಿ ಇದೇ ನಮ್ಮ ವೆಬ್ಸೈಟ್, ಇದು pvsconvent.in ಅಂತ. ನಿಮ್ಗೆ ಯಾವುದೇ ರೀತಿ ಕ್ಲಾಸ್ ವರ್ಕ್ಸ್ ಬೇಕಂದರೂ ಕೂಡ ಈ ವೆಬ್ಸೈಟಲ್ಲಿ ನಿಮಗೆಲ್ಲ ಕೂಡ ಸಿಗುತ್ತೆ. ಸದ್ಯಕ್ಕೆ ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ 10th ಸ್ಟ್ಯಾಂಡರ್ಡ್ ಸೋಷಿಯಲ್, 9th ಮತ್ತು 8th ಮೂರು ಕ್ಲಾಸ್ದು ಸೋಷಿಯಲ್ ಮಾತ್ರ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಎಲ್ಲ ಕ್ಲಾಸ್ದು ಅಪ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ ಥರ ನ್ಯಾವಿಗೇಟ್ ಮಾಡೋದು ಈ ವೆಬ್ಸೈಟ್ ಅಂದರೆ, ನಿಮಗೀಗ 10th ಸ್ಟ್ಯಾಂಡರ್ಡ್ ಬೇಕು ಅಂದಲ್ಲಿ 10th ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ. ಇದರಲ್ಲಿ ಈಗ ಸೋಷಿಯಲ್ ಮಾತ್ರ ಇದೆ, ನೆಕ್ಸ್ಟ್ ಬರ್ತಾ ಸೈನ್ಸ್ ಮ್ಯಾಥ್ಸ್ ಎಲ್ಲ ಕೂಡ ಆ್ಯಡ್ ಆಗುತ್ತೆ. ಈಗ ಸೋಷಿಯಲ್ ಈ ಪಿಕ್ಚರ್ನ ಅಥವಾ ಇಲ್ಲಿ ಕೆಳಗೆ ಏನಾದರೂ ಲಿಂಕ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ್ಯಾವ ಕ್ಲಾಸ್ನ, ಸಾರಿ, ಯಾವ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಈ ಥರ ಎಲ್ಲ ಕೂಡ ಚಾಪ್ಟರ್ ಹೆಸರುಗಳು ಹೈಲೈಟ್ ಆಗಿರುತ್ತೆ. ಇದನ್ನು ಯಾವುದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಆ ಒಂದು ಕ್ಲಾಸ್ ವರ್ಕ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನೀವೆಲ್ಲ ನೋಡಿಕೊಂಡು ಬರ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. 10th ಸೋಷಿಯಲ್ ಚಾಪ್ಟರ್ 4, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ನೋಡಿ, ಮೊದಲು ಕನ್ಸ್ಯೂಮರ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಕನ್ಸ್ಯೂಮರ್ ಅಂದರೆ ಎಂಡ್ ಯೂಸರ್, ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾರಲ್ಲ ಆ ವ್ಯಕ್ತಿನ ಕನ್ಸ್ಯೂಮರ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ನೀವೊಂದು ಅಂಗಡಿಯವರು, ನೀವು ಹೋಗ್ಬಿಟ್ಟು ಹೋಲ್ಸೇಲಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿ ತೊಗೊಂಬರ್ತೀರಾ. ಇಲ್ಲಿ ನಿಮ್ಮ ಅಂಗಡಿ ಹತ್ರ ಬಂದು ಯಾರೋ ನಿಮ್ಮ ಹತ್ರ ಪರ್ಚೇಸ್ ಮಾಡಿ ತೊಗೊಳ್ತಾರೆ. ಆಗ ಇದರಲ್ಲಿ ಕನ್ಸ್ಯೂಮರ್ ಯಾರು, ನಿಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳ್ಳೋರು ಮಾತ್ರ ಕನ್ಸ್ಯೂಮರ್ ಆಗ್ತಾರೆ. ನೀವು ಕನ್ಸ್ಯೂಮರ್ ಆಗಲ್ಲ, ಮತ್ತು ಹೋಲ್ಸೇಲ್ ಅಂಗಡಿಯವರು ಕನ್ಸ್ಯೂಮರ್ ಆಗಲ್ಲ. ಅರ್ಥ ಆಯ್ತಾ? ಯಾರು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಲಾಸ್ಟಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾರೋ ಪರ್ಚೇಸ್ ಮಾಡಿ, ಅಂಥವ್ರನ್ನ ನಾವು ಕನ್ಸ್ಯೂಮರ್ ಅಂತೀವಿ. ನಾನು ಪರ್ಚೇಸ್ ಮಾಡಿಬಿಟ್ಟು ನಾನು ಬೇರೆಯವ್ರಿಗೆ ಮಾರೋಕ್ಕೆ ಸ್ಟೋರ್ ಮಾಡಿಕೊಂಡ್ರೆ ನಾನು ಕನ್ಸ್ಯೂಮರ್ ಅಲ್ಲ. ಓಕೆ, ಈ ಕನ್ಸ್ಯೂಮರ್ ಎಜುಕೇಷನ್ ಮತ್ತು ಅವ್ರನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಮೋಸ ಆಗದೆ ಇರೋ ಥರ ಅಂತ ಈ ಚಾಪ್ಟರಲ್ಲಿ ನೋಡೋಣ. ಸೊ, ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್? ಏನೇನು ಕಲಿತೀವಿ? ಕನ್ಸ್ಯೂಮರ್ ಅಂದರೆ ಏನು, ಕನ್ಸ್ಯೂಮರ್ ರೈಟ್ಸ್, ಎಕ್ಸ್ಪ್ಲಾಯಿಟೇಷನ್, ಕನ್ಸ್ಯೂಮರ್ ಅವೇರ್ನೆಸ್, ಇದ್ರ ಬಗ್ಗೆ, ದಿ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, ಅಂದರೆ ಕನ್ಸ್ಯೂಮರ್ನ ಏನಕ್ಕೆ ಕಾಪಾಡಬೇಕು, ಏನಕ್ಕೆ ಕಾಪಾಡ್ತಾ ಇದ್ದೀವಿ, ಅದರದ್ದು ಆಬ್ಜೆಕ್ಟಿವ್ಸ್ ಮತ್ತು ಇಂಪಾರ್ಟೆನ್ಸ್, ಅದ್ರ ಬಗ್ಗೆ ನೋಡ್ತೀವಿ. ಟು ಫಾಲೋ ಸರ್ಟನ್ ಪ್ರಿಕಾಷನರಿ ಮೆಷರ್ಸ್ ವೈಲ್ ಬೈಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಯಾವುದೋ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ನ ಬೈ ಮಾಡಬೇಕು ಅಂದರೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಮೇಂಟೈನ್ ಮಾಡಬೇಕು, ಯಾವ್ಯಾವ ಮಾರ್ಕ್ ಇರೋಂಥದ್ದು ತೊಗೊಳ್ಬೇಕು, ಬಿಲ್ ಯಾವ ಥರ ಇರಬೇಕು, ಅದ್ರ ಬಗ್ಗೆ. ದಿ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ದಿ ಮೆಥಡ್ಸ್ ಆಫ್ ಫೈಲಿಂಗ್ ಕೇಸಸ್ ವಿತ್ ದಿ ಕನ್ಸ್ಯೂಮರ್ ಕೋರ್ಟ್. ಕನ್ಸ್ಯೂಮರ್ ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ನಮಗೆ ಅದು, ಮತ್ತು ಅಕಸ್ಮಾತ್ ಏನಾದರೂ ನಮ್ಮ ಮೋಸ ಆಗಿ ಕನ್ಸ್ಯೂಮರ್ ಕೋರ್ಟಲ್ಲಿ ನಾವು ಕೇಸ್ ಫೈಲ್ ಮಾಡಬೇಕು ಅಂದರೆ ಏನೇನು ಮೆಥಡ್ಸ್ನ ನಾವು ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಕೂಡ ತಿಳ್ಕೊತೀವಿ. ದಿ ಯೂಸರ್ ಆ್ಯಂಡ್ ದಿ ಪ್ರೊವೈಡರ್. ದಿ ಸರ್ವಿಸ್ ಆರ್ಗನೈಸೇಷನ್ಸ್ ಹ್ಯಾವ್ ಯೂಸ್ಡ್ ದಿ ಟರ್ಮ್ ಯೂಸರ್ ಟು ದೋಸ್ ಹೂ ಯೂಸ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೋಡಿ, ಯಾವ್ಯಾವ ಸರ್ವಿಸ್ ಆರ್ಗನೈಸೇಷನ್ಸ್ ಇರುತ್ತೆ ಅವರೆಲ್ಲ ಏನು ಮಾಡಿದ್ದಾರೆ, ಯಾರು ಒಂದು ವಸ್ತುನ ಅಥವಾ ಸರ್ವಿಸಸ್ನ ಪರ್ಚೇಸ್ ಮಾಡಿ ಲಾಸ್ಟಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಂಥವ್ರನ್ನ ಯೂಸರ್ ಅಂತ ಕರೀತಾರೆ. ದಿ ಪರ್ಸನ್ ಹೂ ಸಪ್ಲೈಸ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಕಾಲ್ಡ್ ಪ್ರೊವೈಡರ್. ಯಾವ ವ್ಯಕ್ತಿ ಆ ಗೂಡ್ಸ್ನ ಸೇಲ್ ಮಾಡೋದು ಅಥವಾ ಸರ್ವಿಸಸ್ನ ಸೇಲ್ ಮಾಡೋದು, ಸಪ್ಲೈ ಮಾಡೋದೆಲ್ಲ ಮಾಡ್ತಾನೆ, ಆ ವ್ಯಕ್ತಿನ ನಾವು ಪ್ರೊವೈಡರ್ ಅಂತ ಕರಿತೀವಿ. ದಿ ಗವರ್ನಮೆಂಟ್ ಇನ್ ಇಟ್ಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಸ್ ಯೂಸ್ ದಿ ವರ್ಡ್ ಕನ್ಸ್ಯೂಮರ್ ಇನ್ ಪ್ಲೇಸ್ ಆಫ್ ಯೂಸರ್. ನೋಡಿ, ಗವರ್ನಮೆಂಟ್ ಅವ್ರು ಏನು ಮಾಡಿದ್ದಾರೆ, ನಮ್ಮದು ಒಂದು ಆ್ಯಕ್ಟ್ ಇದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ಲಾ ಅಂದ್ಕೊಳ್ಳಿ. ಆ ಒಂದು ಲಾ ಅಲ್ಲಿ, ಬಿಲ್ಲಲ್ಲಿ ಯೂಸರ್ ಬದಲು ಕನ್ಸ್ಯೂಮರ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ. ಅಂದರೆ ಯೂಸರ್ ಅಂದರೆ ಯೂಸ್ ಮಾಡೋವಂಥವ್ರು, ಕನ್ಸ್ಯೂಮರ್ನವರು, ಕನ್ಸ್ಯೂಮರ್ ಅಂದರೆ ಕನ್ಸ್ಯೂಮ್ ಮಾಡೋದು, ಎರಡೂ ಕೂಡ ಒಂದೇ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಟ್ರೇಡರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಟು ಪ್ರೊವೈಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದಿ ಪ್ರೈಸ್ ಪೇಯ್ಡ್ ಬೈ ದಿ ಕನ್ಸ್ಯೂಮರ್. ನೋಡಿ, ನಮ್ಮ ಒಂದು ಆ್ಯಕ್ಟ್ ಪ್ರಕಾರ ಎಲ್ಲ ಏನಿದೆ, ಯಾವುದೇ ಒಬ್ಬ ಟ್ರೇಡರ್ ಇರಲಿ, ಪ್ರೊಡ್ಯೂಸರ್ ಇರಲಿ, ಅಂದರೆ ಒಂದು ವ್ಯಾಪಾರ ಮಾಡೋರು ಇರ್ಬೋದು, ಪ್ರೊಡ್ಯೂಸ್ ಮಾಡೋರು ಇರ್ಬೋದು, ಎಷ್ಟು ದುಡ್ಡು ತೊಗೊಳ್ತಾರೋ ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಇರುವಂಥ ಗೂಡ್ಸ್ ಮತ್ತು ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು. 50 ರೂಪಾಯಿಗೆ ಅಂತಂದ್ಬಿಟ್ಟು ಅವ್ರು ರೆಡಿ ಮಾಡಿರೋದನ್ನು 5,000 ರೂಪಾಯಿಗೆ ಮಾರೋವಾಗಿಲ್ಲ. ಅವಾಗ 50 ರೂಪಾಯಿಗಿದ್ರೆ ಅವ್ರು ಇಷ್ಟು ಲಾಭ ಅಂತ ಇಟ್ಕೊಟ್ಟು ಕೊಡಬೇಕು. ಅಕಸ್ಮಾತ್ 5,000 ರೂಪಾಯಿಗೆ ಮಾರ್ತಾ ಇದ್ರೆ 5,000 ರೂಪಾಯಿ ಥರದ ಕ್ವಾಲಿಟಿ ಕೊಡಬೇಕು. ಆ ಥರ ಇಟ್ ಈಸ್ ದಿ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾವುದೇ ಒಬ್ಬ ಕನ್ಸ್ಯೂಮರ್ ಇರಲಿ, ವ್ಯಕ್ತಿ, ಸರ್ವಿಸ್ ಇರಲಿ, ಗೂಡ್ಸ್ ಇರಲಿ, ಅದರಲ್ಲಿ ಅವನು ಒಳ್ಳೆ ಕ್ವಾಲಿಟಿ ತೊಗೊಳ್ಳೋದಕ್ಕೆ ಅವನಿಗೆ ಅಧಿಕಾರ ಇದೆ. ದಿ ಟ್ರೇಡರ್ಸ್ ಆರ್ ದಿ ಪ್ರೊಡ್ಯೂಸರ್ಸ್ ಚೀಟ್ ದಿ ಕನ್ಸ್ಯೂಮರ್ಸ್ ಇನ್ ಮೆನಿ ವೇಸ್. ನೋಡಿ, ಈ ವ್ಯಾಪಾರ ಮಾಡ್ತಾರಲ್ಲ, ಪ್ರೊಡ್ಯೂಸರ್ಸ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಇವರು ಕನ್ಸ್ಯೂಮರ್ಸ್ನ ಎಷ್ಟೊಂದು ಥರ ಮೋಸ ಮಾಡ್ತಾ ಇರ್ತಾರೆ. ಟು ಸ್ಟಾಪ್ ದಿಸ್ ಇಂಡ್ರೆನ್ಸ್ ಸಮ್ ಸೋಷಿಯಲ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ದೇ ಸಮ್ ಮೂಮೆಂಟ್ಸ್. ಇದನ್ನೆಲ್ಲ ತಡೆಯೋದಕ್ಕೆ, ಈ ಥರ ಯಾರು ಮೋಸ ಹೋಗಬಾರ್ದು ಅಂದ್ಬಿಟ್ಟು ಕೆಲವು ಸೋಷಿಯಲ್ ಆರ್ಗನೈಸೇಷನ್ಸ್, ಜನಗಳು ಏನು ಮಾಡಿದ್ರು, ಕೆಲವು ಮೂಮೆಂಟ್ಗಳನ್ನ ಶುರು ಮಾಡ್ತಾರೆ. ದಿ ಹಿಸ್ಟ್ರಿ ಆಫ್ ಕನ್ಸ್ಯೂಮರ್ ಮೂಮೆಂಟ್ ಬಿಗ್ಯಾನ್ ಇನ್ ದಿ ಯು ಎಸ್.
ನೋಡಿ, ಕನ್ಸ್ಯೂಮರ್ ಮೂಮೆಂಟ್ ಎಲ್ಲ ಮೊದಲು ಶುರುವಾಗಿದ್ದು ಬಂದು ಯು ಎಸ್ ಅಲ್ಲಿ, ಅಂದರೆ ಅಮೆರಿಕಾದಲ್ಲಿ. ಇನ್ ಇಂಡಿಯಾ ದಿ ಪ್ಲಾನಿಂಗ್ ಕಮಿಷನ್ ಬ್ಯಾಕ್ ಟು ದಿ ಐಡಿಯಾ ಆಫ್ ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ ಇನ್ 1956. ಫಾರ್ ವೇರಿಯಸ್ ರೀಸನ್ಸ್ ಇಟ್ ವಾಸ್ ನಾಟ್ ಎಫೆಕ್ಟಿವ್. ನೋಡಿರಿ, ಇಂಡಿಯಾದಲ್ಲಿ ಯಾವ ಥರ ಶುರುವಾಯಿತು, ಪ್ಲಾನಿಂಗ್ ಕಮಿಷನ್ ಅಂತ ಒಂದಿರುತ್ತೆ, ಈಗ ಅದನ್ನು ಹೆಸರು ಚೇಂಜ್ ಮಾಡಿ ನೀತಿ ಆಯೋಗ ಅಂತೆಲ್ಲ ಕೂಡ ಮಾಡಿದ್ದಾರೆ. ಅವ್ರೇನು ಮಾಡ್ತಾರೆ, 1956 ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ ಅಂತ ಶುರು ಮಾಡಿದ್ರು. ಆದರೆ ಅದು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ, ಅಂದರೆ ಅಷ್ಟು ವರ್ಕ್ ಆಗಲಿಲ್ಲ. ಅದು ದಿ ರಿಯಲ್ ಬಿಗಿನಿಂಗ್ ಆಫ್ ದಿ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ 1965. ಆದರೆ ರಿಯಲ್ ಆಗಿ ಕನ್ಸ್ಯೂಮರ್ ಪ್ರೊಡಕ್ಷನ್ ಅನ್ನೋದು ಅಥವಾ ಕನ್ಸ್ಯೂಮರ್ಸ್ಗೂ ನಾವು ಬೆಲೆ ಕೊಡಬೇಕು ಅನ್ನೋದು 1965 ಇಂಡಿಯಾದಲ್ಲಿ ಶುರುವಾಗುತ್ತೆ. ಡ್ಯೂರಿಂಗ್ ದಟ್ ಇಯರ್ ಸಮ್ ವುಮನ್ ಆಫ್ ಮುಂಬೈ ಸ್ಟಾರ್ಟೆಡ್ ಎ ಮೂಮೆಂಟ್ ಕಾಲ್ಡ್ ಅವೇರ್. ನೋಡಿ, ಆ ವರ್ಷದಲ್ಲಿ ಮುಂಬೈ, ಅಂದರೆ ಬಾಂಬೆ ಮುಂಬೈ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಆ ಸಿಟಿಯಲ್ಲಿರೋ ಕೆಲವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವೇರ್ ಅನ್ನೋ ಒಂದು ಮೂಮೆಂಟ್ನ ಶುರು ಮಾಡ್ತಾರೆ. ಏನಾದರೆ ಹೆಸರು ಫುಲ್ಲು ಎಕ್ಸ್ಪ್ಯಾಂಡ್ ಫಾರ್ಮ್ ದಿ ಅಸೋಸಿಯೇಷನ್ ಆಫ್ ವುಮನ್ ಅಗೇನ್ಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್ ಅಂತ. ಓಕೆ, ದಿಸ್ ಮೂಮೆಂಟ್ ಗೇವ್ ರೈಸ್ ಟು ಸ್ಟಾರ್ಟ್ ಸಮ್ ಮೂಮೆಂಟ್ಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಇನ್ ಸಮ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಈ ಮೂಮೆಂಟ್ ಏನು ಮಾಡ್ತು, ಇನ್ನೂ ಬೇರೆ ಬೇರೆ ಮೂಮೆಂಟ್ಗಳೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಎನರ್ಜಿ ಕೊಟ್ಟಾಗಾಯಿತು. ದಿ ಇಂಪಾರ್ಟೆಂಟ್ ಆರ್ ದಿ ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್. ಅದರಲ್ಲಿ ಕೆಲವು ಬಂದು ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಕೂಡ ಒಂದು, ಜೊತೆಗೆ ದಿ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಇದೆ, ಅದು ಕೂಡ ಒಂದು. ಇಲ್ಲಿವರೆಗೂ ನಾವು ಯೂಸರ್ ಅಂದರೆ ಯಾರು, ಪ್ರೊವೈಡರ್ ಅಂದರೆ ಯಾರು, ಕನ್ಸ್ಯೂಮರ್ ಎಜುಕೇಷನ್ ಅಂದರೆ ಏನು, ಇದ್ರ ಬಗ್ಗೆ ನೋಡಿದ್ವಿ. ಈಗ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ ಅಂತ ಗೊತ್ತು ನಮಗೆ, ಏನಕ್ಕೋಸ್ಕರ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಡ್ಯೂರಿಂಗ್ ದಿ ಪಾಸ್ಟ್ ದ ಪ್ರೊಡ್ಯೂಸರ್ಸ್ ವೆರ್ ಸಪ್ಲೈಯಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದಿ ಕನ್ಸ್ಯೂಮರ್ಸ್, ಎಕ್ಸಾಂಪಲ್ ಮಿಲ್ಕ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಕ್ಸೆಟ್ರಾ, ವಿಥೌಟ್ ಎನಿ ಹಿಂಡ್ರೆನ್ಸ್ ಆಫ್ ದಿ ಮಿಡಲ್ ಮ್ಯಾನ್. ನೋಡಿರಿ, ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಈ ಪ್ರೊಡ್ಯೂಸರ್ಸ್ ಯಾರು ಇರ್ತಾರೆ ಅಂದರೆ ಬೆಳೀತಾರಲ್ಲ, ಫಾರ್ ಎಕ್ಸಾಂಪಲ್ ತರಕಾರಿ ಅಂದ್ಕೊಳ್ಳಿ, ಬೆಳೀತಾ ಇರ್ತಾರಲ್ಲ, ಅವರೇ ಬಂದು ಡೈರೆಕ್ಟಾಗಿ ಮಾರ್ತಾಯಿದ್ರು. ಆದರೆ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಕೂಡ ನಮ್ಗೆ ಇಂಡೈರೆಕ್ಟ್ಲಿನೇ ಸೇಲ್ ಆಗ್ತಾ ಇರೋದು, ಅಂದರೆ ಮಿಡಲ್ ಮ್ಯಾನ್ ಇರ್ತಾರೆ, ದಲ್ಲಾಳಿಗಳು ಅಂತ, ಅವ್ರ ಮುಖಾಂತರ ಸೇಲ್ ಆಗ್ತಾ ಇದೆ. ವೆನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ಸ್ ಡೆವಲಪ್ಡ್, ಇಟ್ ಚೇಂಜ್ ದಿ ಮಾರ್ಕೆಟಿಂಗ್ ಮೆಥಡ್ಸ್. ನೋಡಿ, ಆಮೇಲೆ ಬರ್ತಾ ಬರ್ತಾ ಅಗ್ರಿಕಲ್ಚರಲ್ ಮೆಥಡ್ಸ್ ಎಲ್ಲ ಚೇಂಜ್ ಆಗ್ತಾ ಆಗ್ತಾ ಮಾರ್ಕೆಟಿಂಗ್ ಮೆಥಡ್ಸ್ ಕೂಡ ಚೇಂಜ್ ಆಯಿತು. ಅಂದರೆ ಯಾರೂ ಕೂಡ ಡೈರೆಕ್ಟಾಗಿ ಬಂದು ಮಾರೋ ಆಗಿಲ್ಲ, ಎಲ್ಲ ಕೂಡ ಮಾರ್ಕೆಟ್ಗೆ ಹಾಕ್ತಾರೆ, ಮಾರ್ಕೆಟಲ್ಲಿ ಇನ್ನೊಬ್ರು ಯಾರು ಪರ್ಚೇಸ್ ಮಾಡಿ ನಮ್ಗೆ ತೊಗೊಂಬಂದು ನಮಗೆ ಮಾರ್ತಾರೆ, ಈ ಥರ ಆಯಿತು. ದಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದಿ ಪ್ರೊಡ್ಯೂಸರ್ ಅಂಡ್ ದಿ ಕನ್ಸ್ಯೂಮರ್ ಹ್ಯಾಸ್ ಆಲ್ಮೋಸ್ಟ್ ಸ್ಟಾಪ್ಡ್. ಏನಾಗೋಗಿದೆ ಈಗ, ಈ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಅಂತ ಏನು ಕರಿತೀವಿ ಅಂದರೆ, ಪ್ರೊಡ್ಯೂಸರ್ ಯಾರು ರೆಡಿ ಮಾಡ್ತಾರೆ ಅವರೇ ಬಂದು ಮಾರೋದು ಆಲ್ಮೋಸ್ಟ್ ಆಲ್ ನಿಂತೋಗ್ಬಿಟ್ಟಿದೆ, ಯಾವುದು ಕೂಡ ಆ ಥರ ಆಗ್ತಾ ಇಲ್ಲ. ದಿ ಪ್ರೈಸ್ ಫಿಕ್ಸೇಷನ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಾಸ್ ಡನ್ ಮೈನ್ಲಿ ಬೈ ದಿ ಮಿಡಲ್ ಮ್ಯಾನ್. ಈ ರೇಟ್ ಎಷ್ಟು ಅಂತ ಫಿಕ್ಸ್ ಮಾಡ್ತಾರಲ್ಲ, ಓಕೆ ನಾನು ಅಕ್ಕಿ ತೊಗೊಳ್ತೀನಿ, ಬೇಳೆ ತೊಗೊಳ್ತೀನಿ, ಅದಕ್ಕೆ 50 ರೂಪಾಯಿ KG, 60 ರೂಪಾಯಿ KG ಅಂತ, ಆ ಥರ ಫಿಕ್ಸ್ ಮಾಡೋದು ಬಂದು ಯಾರು ಬೆಳೆದಿರೋರು ಫಿಕ್ಸ್ ಮಾಡಲ್ಲ, ಕೊಂಡ್ಕೊಳ್ಳೋರು ಫಿಕ್ಸ್ ಮಾಡಲ್ಲ, ಮಧ್ಯದಲ್ಲಿರೋ ಮಿಡಲ್ ಮ್ಯಾನ್ ಫಿಕ್ಸ್ ಮಾಡ್ತಾರೆ, ಈ ಥರ ಆಗೋಗಿದೆ. ಇಟ್ ಲೆಡ್ ಟು ಮೆನಿ ಹಿಂಡ್ರೆನ್ಸಸ್, ಕನ್ಸ್ಯೂಮರ್ಸ್ ಹ್ಯಾಡ್ ಟು ಅಂಡರ್ಗೋ ವೇರಿಯಸ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್. ನೋಡಿ, ಇದರಿಂದ ತುಂಬ ತೊಂದರೆಗಳಾಯಿತು, ಕನ್ಸ್ಯೂಮರ್ಸ್ಗೆ ಎಷ್ಟೊಂದು ಕಷ್ಟಗಳಾಯಿತು, ಮತ್ತು ಯಾವುದೋ ಎಷ್ಟೊಂದು ತೊಂದರೆಗಳು ಕೂಡ ಆಗುತ್ತೆ. ದೇ ಇನ್ಕರ್ಡ್ ಮೆನಿ ಲಾಸಸ್, ನಮಗೆ ಕನ್ಸ್ಯೂಮರ್ಸ್ಗೆ ಬಂದು ತುಂಬ ಲಾಸ್ಗಳು ಕೂಡ ಆಗುತ್ತೆ. ದಿ ಡೆವಲಪ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಸ್ ಲೆಡ್ ಟು ದಿ ಟೆಲಿ ಶಾಪಿಂಗ್. ಆದರೆ ಇವಾಗ ಏನಾಗಿದೆ, ಈ IT ಎಲ್ಲ ತುಂಬ ಬೆಳೀತಾ ಬೆಳೀತಾ, ಟೆಕ್ನಾಲಜಿ ಬೆಳೀತಾ, ಟೆಲಿ ಶಾಪಿಂಗ್ ಅನ್ನೋದೊಂದು ಡೆವಲಪ್ ಆಗಿದೆ. ನೋಡಿ, ಟೆಲಿ ಶಾಪಿಂಗ್ ಅಂದರೆ ಇನಿಷಿಯಲಿ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ತಾಯಿದ್ರು TVಯಲ್ಲಿ, ಅದು ಮಾತ್ರ. ಈಗ ಅದರೊಳಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದ್ದು ಏನೇನಿದೆ ಇವೆಲ್ಲ ಕೂಡ ಬಂದಿದೆ. ಥ್ರೂ ಟೆಲಿ ಶಾಪಿಂಗ್ ದಿ ಕನ್ಸ್ಯೂಮರ್ ಕ್ಯಾನ್ ಸಿಟ್ ಅಟ್ ಹೋಮ್ ಆ್ಯಂಡ್ ಡೈರೆಕ್ಟ್ಲಿ ಬೈ ದಿ ಗೂಡ್ಸ್ ಫ್ರಮ್ ದಿ ಟ್ರೇಡರ್ಸ್. ಇವಾಗೆಲ್ಲ ಏನಾಗಿದೆ, ಟೆಲಿ ಶಾಪಿಂಗ್ ಇದೆಲ್ಲ ಬಂದಮೇಲೆ ಮನೆಯಲ್ಲೇ ಕೂತ್ಕೊಂಡು ಅಮೆಝಾನಲ್ಲೂ ಇದರಲ್ಲೆಲ್ಲ ಇಲ್ಲೇ ಆರ್ಡರ್ ಮಾಡಿಬಿಡ್ಬೋದು. ಕನ್ಸ್ಯೂಮರ್, ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಗೂಡ್ಸ್ ಆರ್ ಹೈರ್ಸ್ ಆರ್ ಅವೇಲ್ ಸರ್ವಿಸಸ್ ಫಾರ್ ಎ ಕನ್ಸಿಡರೇಷನ್ ಕಾಲ್ಡ್ ಪ್ರೈಸ್ ಆರ್ ವೇಜಸ್. ನೋಡಿ, ಏನು ಕನ್ಸ್ಯೂಮರ್ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಒಂದು ಗೂಡ್ಸ್ ತೊಗೊಳೋಕ್ಕಾಗಲಿ ಅಥವಾ ಸರ್ವಿಸಸ್ ತೊಗೊಳೋಕ್ಕಾಗಲಿ, ಗೂಡ್ಸ್ ಅಂತ ಹೇಳಿದ್ರೆ ವಸ್ತುಗಳು ಪರ್ಚೇಸ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಳೋಕೆ ತೊಗೊಳೋದು, ಸರ್ವಿಸಸ್ ಅಂದರೆ ಈಗ ನಮಗೋಸ್ಕರ ಕೆಲಸ ಮಾಡೋ ಥರ, ಅಂದರೆ ಟೀಚರ್ ಇರ್ಬೋದು, ಟೈಲರ್ ಇರ್ಬೋದು, ಡ್ರೈವರ್ ಇರ್ಬೋದು, ಈ ಥರ ನಮ್ಗೆ ಸರ್ವಿಸ್ ಕೊಡೋವಂಥವ್ರು. ಇದನ್ನು ಗೂಡ್ಸ್ನ ಅಥವಾ ಸರ್ವಿಸಸ್ನ ದುಡ್ಡು ಕೊಟ್ಟು, ಪ್ರೈಸ್ ಅಥವಾ ವೇಜಸ್, ಸ್ಯಾಲ್ರಿ ಥರ, ಪ್ರೈಸ್ ಥರ ಏನಾದರೂ ಕೊಟ್ಟು ಅದನ್ನು ತೊಗೊಳ್ತಾ ಇದ್ರು ಅಂದರೆ, ಆಗ ಆ ವ್ಯಕ್ತಿ ಕನ್ಸ್ಯೂಮರ್ ಆಗ್ತಾನೆ. ದಿ ಗೂಡ್ಸ್ ಪರ್ಚೇಸ್ಡ್ ಮೇ ಬಿ ಫಾರ್ ಸೆಲ್ಫ್ ಕನ್ಸಂಪ್ಷನ್ ಆರ್ ಮೆಂಟ್ ಫಾರ್ ರೀಸೇಲ್ ಆರ್ ಫಾರ್ ಎ ಕಮರ್ಷಿಯಲ್ ಪರ್ಪಸ್. ನೋಡಿ, ಗೂಡ್ಸ್ ತೊಗೊಳ್ಳೋದು ಬಂದು ಸೆಲ್ಫ್ ಅವರೇ ಯೂಸ್ ಮಾಡೋಕ್ಕಿರ್ಬೋದು, ರೀಸೇಲ್ ಮಾಡೋಕ್ಕೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಏನು ಬೇಕಾದರೂ ಆಗಿರ್ಬೋದು. ಕಮರ್ಷಿಯಲ್ ಪರ್ಪಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯನ್ ಆ್ಯಕ್ಟಿವಿಟಿ ಆರ್ ಟ್ರಾನ್ಸಾಕ್ಷನ್ ಕ್ಯಾರಿಡ್ ಆನ್ ವಿತ್ ದಿ ಮೋಟಿವ್ ಆಫ್ ಮೇಕಿಂಗ್ ಪ್ರಾಫಿಟ್. ಅಂದರೆ ಪ್ರಾಫಿಟ್ಗೋಸ್ಕರ ಏನಾದರೂ ಆ್ಯಕ್ಟಿವಿಟಿ ಮಾಡಿದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ರೀಸೇಲ್ ಲೆಕ್ಕನೇ ಬರುತ್ತೆ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟಿ.
ಎವ್ರಿ ಕನ್ಸ್ಯೂಮರ್ ಆಸ್ ಸರ್ಟೈನ್ ವಾಂಟ್ಸ್. ನೋಡಿ, ಪ್ರತಿಯೊಬ್ಬ ಕನ್ಸ್ಯೂಮರ್ಸ್ಗೂ ಸರ್ಟೈನ್ ವಾಂಟ್ಸ್ ಅಂತ ಇರುತ್ತೆ. ವಾಂಟ್ಸ್ ಅಂದರೆ ನನಗೇನೋ ಒಂದು ಬೇಕು ಅನ್ನೋದು. ಈಗ ನೀವೇನಾದ್ರೂ ಹೋಗಿ ಒಂದು ಚಾಕ್ಲೇಟ್ ಏನಕ್ಕೆ ತೊಗೊಳ್ತೀರಾ, ನಿಮ್ಗೆ ಅದು ಬೇಕು ಅನಿಸಿದೆ ಅಂತ. ನೀವು ಹೋಗ್ಬಿಟ್ಟು ಇನ್ನೊಂದೇನೋ ಪೆನ್ಸಿಲ್ ಏನಕ್ಕೆ ತೊಗೊಳ್ತೀರಾ, ನಿಮ್ಗೆ ಅದು ಬೇಕು ಅಂತ. ಅದೇ ಥರ ವಾಂಟ್ಸ್ ಅನ್ನೋದು ಹ್ಯೂಮನ್ ವಾಂಟ್ಸ್ ಅಂತಾರೆ. ಅದು ಎಲ್ಲ ಒಂದು ಕನ್ಸ್ಯೂಮರ್ಗೂ ಇದ್ದೇ ಇರುತ್ತೆ. ಹೀ ಬೈಸ್ ಗೂಡ್ಸ್ ಟು ಸ್ಯಾಟಿಸ್ಫೈ ಇಸ್ ವಾಂಟ್ಸ್. ಆ ವ್ಯಕ್ತಿ ಏನಕ್ಕೆ ಗೂಡ್ಸ್ನ ಪರ್ಚೇಸ್ ಮಾಡ್ತಾನೆ, ಅವನಿಗೆ ಆ ವಾಂಟ್ ಸ್ಯಾಟಿಸ್ಫೈ ಆಗೋದಕ್ಕೆ. ಅಂದರೆ ನನಗೆ ಒಂದು ಚಾಕ್ಲೇಟ್ ಬೇಕು ಅಂತ ಇದೆ, ಆ ಚಾಕ್ಲೇಟ್ನ ನಾನು ತಿಂದು ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ನಾನು ಅದನ್ನು ತೊಗೊಳ್ತೀನಿ. ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಪ್ರೊಡ್ಯೂಸರ್ ಟು ಸ್ಯಾಟಿಸ್ಫೈ ದಿ ನೀಡ್ಸ್ ಆಫ್ ದಿ ಕನ್ಸ್ಯೂಮರ್. ಅದು ಈ ಥರ ಇರೋದ್ರಿಂದ ಸಿಚುವೇಷನ್ನು ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಕೂಡ ಅವನ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರಿಗೆ ಬೇಕಾಗಿರೋಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಆ ಒಂದು ಪ್ರಾಡಕ್ಟಿಂದ ತುಂಬ ಮುಖ್ಯ ಆಗಿರುತ್ತೆ. ಅವರ್ಸ್ ಈಸ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಆ್ಯಂಡ್ ಕನ್ಸ್ಯೂಮರ್ ಈಸ್ ರಿಗಾರ್ಡೆಡ್ ಆಸ್ ದಿ ಕಿಂಗ್ ಆ್ಯಂಡ್ ಆಕ್ಯುಪೈಸ್ ಎ ಪ್ರೈಮ್ ಪ್ಲೇಸ್. ನೋಡಿ, ನಮ್ಮದು ಬಂದು ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಅಂತ, ಫ್ರೀ ಮಾರ್ಕೆಟ್ ಎಕಾನಮಿ ಅಂತ. ಅಂದರೆ ಇಲ್ಲಿ ಕನ್ಸ್ಯೂಮರೇ ದೇವರು, ಅಂದರೆ ಕಸ್ಟಮರೇ ದೇವರು ಅಂತಾರಲ್ಲ ಆ ಥರ. ಇಲ್ಲಿ ಅವ್ನಿಗೇನು ಬೇಕೋ ಅದನ್ನೇ ನಾವು ರೆಡಿ ಮಾಡ್ತೀವಿ. ಅವನು ನಮಗೆ ಪ್ಲಾಸ್ಟಿಕಲ್ಲಿ ರೆಡಿ ಆಗಿರೋಂಥ ಗಾಡಿ ಬೇಕು ಅಂದರೆ ಪ್ಲಾಸ್ಟಿಕ್ ಗಾಡಿ, ಐರನಲ್ಲಿ ರೆಡಿ ಆಗಿರೋ ಗಾಡಿ ಬೇಕು ಅಂದರೆ ಐರನ್ ಗಾಡಿ, ಯಾವುದು ಅವ್ನಿಗೆ ಬೇಕೋ ಅದನ್ನೇ ರೆಡಿ ಮಾಡ್ತೀವಿ ಆ ಥರ. ಬಟ್ ಅನ್ಫಾರ್ಚುನೇಟ್ಲಿ ಮೆನಿ ಎ ಟೈಮ್ಸ್ ದ ಕನ್ಸ್ಯೂಮರ್ಸ್ ಆರ್ ನೆಗ್ಲೆಕ್ಟೆಡ್, ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಚೀಟೆಡ್, ದೇ ಸಫರ್ ಹೆವಿಲಿ. ಆದರೆ ಏನಾಗಿದೆ ಕೆಲವು ಸಿಚುವೇಷನಲ್ಲಿ ನೋಡಿ, ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ಕಮ್ಮಿ ಆಗಿದೆ, ಮೊದಲೆಲ್ಲ ತುಂಬ ಜಾಸ್ತಿ ಇತ್ತು. ಏನಾಗುತ್ತೆ, ಈ ಕನ್ಸ್ಯೂಮರ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅಂದರೆ ಯಾರೂ ಕೇರ್ ಮಾಡಲ್ಲ ಮತ್ತು ಅವ್ನು ಮೋಸ ಮಾಡೋಕ್ಕೆ ನೋಡ್ತಾರೆ. ಈ ಥರ ಎಲ್ಲ ಆಗಿ ಕನ್ಸ್ಯೂಮರು ತುಂಬ ಕಷ್ಟಪಡ್ತಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್, ಇಟ್ ರೆಫರ್ಸ್ ಟು ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ಸ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯ್ಟೇಷನ್ ಬೈ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಟ್ರೇಡರ್ಸ್. ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದರೆ, ಯಾರು ಈ ಪ್ರೊಡ್ಯೂಸರ್ಸ್ ಮತ್ತು ಟ್ರೇಡರ್ಸ್ ಇರ್ತಾರೆ ಅವರಿಂದ ಕನ್ಸ್ಯೂಮರ್ಸ್ನ ಕಾಪಾಡೋದನ್ನೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಕರೆಯೋದು. ದೇರ್ ಈಸ್ ಎ ಗ್ರೇಟ್ ನೀಡ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಟು ಸೇಫ್ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್, ಕನ್ಸ್ಯೂಮರ್ ರೈಟ್ಸ್ ಆರ್ ಅಶ್ಯೂರ್ಡ್. ನೋಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಎಲ್ಲರಿಗೂ ಬೇಕೇ ಬೇಕು, ಇಲ್ಲಾಂದರೆ ಟ್ರೇಡರ್ಗೆಲ್ಲ ಮೋಸ ಮಾಡಬೇಕು ಅನ್ನೋಂಥ ಯೋಚನೆಗಳು ಬಂದುಬಿಡುತ್ತೆ. ನೋಡಿ, ಈ ರೀತಿ ಕನ್ಸ್ಯೂಮರ್ಸ್ ಇಂಟ್ರೆಸ್ಟ್ನ ಸೇಫ್ಗಾರ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಕನ್ಸ್ಯೂಮರ್ ರೈಟ್ಸ್ ಅನ್ನೋದನ್ನು ಗವರ್ಮೆಂಟ್ ಅವರು ನಮಗೆ ಅಶ್ಯೂರ್ ಮಾಡಿದ್ದಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ದಿ ಕನ್ಸ್ಯೂಮರ್ ಮೂವ್ಮೆಂಟ್ಸ್ ವೇರ್ ಸ್ಟಾರ್ಟೆಡ್ ಬೈ ಎ ಫ್ಯೂ ಪೀಪಲ್ ಹೂ ಸಫರ್ಡ್ ಆನ್ ಅಕೌಂಟ್ ಆಫ್ ಕಂಟಿನ್ಯೂಸ್ ಎಕ್ಸ್ಪ್ಲಾಯ್ಟೇಷನ್ ಬೈ ದಿ ಟ್ರೇಡರ್ಸ್. ನೋಡಿ, ಯಾರು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮೂವ್ಮೆಂಟ್ಸ್ನ ಇದನ್ನೆಲ್ಲ ಶುರು ಮಾಡಿದ್ದು? ನೋಡಿ, ಕೆಲವು ಜನಗಳಿಗೆ ಯಾರು ಈ ಟ್ರೇಡರ್ಸಿಂದ ತುಂಬ ಮೋಸ ಹೋಗಿರ್ತಾರೆ ಮತ್ತು ಯಾರಿಗೆ ತುಂಬ ಕಷ್ಟ ಆಗಿರುತ್ತೆ ಅಂಥವರೆಲ್ಲ ಸೇರಿಬಿಟ್ಟು ಈ ಕನ್ಸ್ಯೂಮರ್ ಮೂವ್ಮೆಂಟ್ಗಳನ್ನ ಶುರು ಮಾಡ್ತಾರೆ. ಸಚ್ ಮೂವ್ಮೆಂಟ್ಸ್ ಬ್ರಾಡ್ ಪ್ರೆಷರ್ ಆನ್ ದಿ ಗವರ್ಮೆಂಟ್ ಆ್ಯಂಡ್ ಅಲರ್ಟೆಡ್ ಇಟ್ ಟು ಫಾರ್ಮುಲೇಟ್ ನ್ಯೂ ಆ್ಯಕ್ಟ್ಸ್ ಟು ಸೇಫ್ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಕನ್ಸ್ಯೂಮರ್ಸ್. ಇದರಿಂದ ಈ ಮೂವ್ಮೆಂಟ್ಗಳಿಂದ ಏನಾಯಿತು, ಗವರ್ಮೆಂಟ್ ಅವರು ಕೂಡ ಒಂದು ಪ್ರೆಷರ್ ತೊಗೊಳ್ತಾರೆ, ತೊಗೊಂಡ್ಬಿಟ್ಟು ಓಕೆ, ನಾವು ಕನ್ಸ್ಯೂಮರ್ಸ್ನ ಕಾಪಾಡೋದಕ್ಕೆ ಏನಾದರೂ ಸೇಫ್ ಗಾರ್ಡ್ಸ್ ಥರ ಇಡಬೇಕು, ಒಂದು ಸ್ವಲ್ಪ ರೆಗ್ಯುಲೇಷನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇನ್ ದಿ ಲಾಸ್ಟ್ 5 decades ಮೋರ್ ದೆನ್ 30 acts ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್. 5 decadeಲ್ಲಿ ಅಂದರೆ 50 ವರ್ಷದಲ್ಲಿ 30ಕ್ಕಿಂತ ಜಾಸ್ತಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಎಕ್ಸಾಂಪಲ್, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತ ಒಂದಿದೆ, ಓಕೆ, ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಆ್ಯಕ್ಟ್ ಅಂತ, ಆ್ಯಕ್ಟ್ಸ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1986 ಇಸ್ ದ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದಿಸ್ ಡೈರೆಕ್ಷನ್. ನೋಡಿ, ಈ ಥರ ಎಷ್ಟೊಂದು ಆ್ಯಕ್ಟ್ಗಳಿದೆ, ಅದರಲ್ಲಿ 3 ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್, ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಆ್ಯಕ್ಟ್ ಮತ್ತು ಆ್ಯಕ್ಟ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆ್ಯಂಡ್ ಫುಡ್ ಆರ್ಟಿಕಲ್. ಇದಲ್ಲದೆ 1986 ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಒಂದು ಬರುತ್ತೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ, ಇನ್ ದಿ ಹಿಸ್ಟ್ರಿ ಆಫ್ ವರ್ಲ್ಡ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್ March 15, 1962 ಇಸ್ ಅನ್ ಇಂಪಾರ್ಟೆಂಟ್ ಡೇ. ಈಗ ನೋಡಿ, ಚಿಲ್ಡ್ರನ್ಸ್ ಡೇ ಇದೆ, ಟೀಚರ್ಸ್ ಡೇ ಇದೆ, ಇನ್ನೂ ಯಾವ್ಯಾವ ಡೇ ಬೇಕೋ ಎಲ್ಲ ಡೇ ಇದೆ. ಅದೇ ರೀತಿ ಕನ್ಸ್ಯೂಮರ್ಸ್ಗೂ ಯಾವುದಾದ್ರೂ ಒಂದು ಡೇ ಬೇಕಲ್ಲ. ಏನಕ್ಕೆ ಡೇ ಅಂದರೆ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಷ್ಟೆ, ಓಕೆ. ಅದಕ್ಕೆ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಹೇಳಿಬಿಟ್ಟು March 15, 1962 ದಿನ ಇಟ್ಟಿದ್ದಾರೆ. US ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಅಡಾಪ್ಟೆಡ್ ಎ ಲೆಜಿಸ್ಲೇಷನ್ ಕಂಪ್ರೈಸಿಂಗ್ ಆಫ್ 4 rights ಸಚ್ ಆಸ್ ಸಿಟಿಸನ್ ಸೇಫ್ಟಿ, ಇನ್ಫಾರ್ಮೇಷನ್, ಅಪೀಲ್ ಆ್ಯಂಡ್ ರೆಮಿಡಿ. ಮೊದಲು ಇದನ್ನು ಇಂಪ್ಲಿಮೆಂಟ್ ಮಾಡಿದ USಅಲ್ಲಿ ಅಂತ ಹೇಳ್ಬೋದು, ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ಗೆ ಅಂತೇಳಿ. ಜಾನ್ ಎಫ್ ಕೆನಡಿ ಅಂತ ಹೇಳ್ಬಿಟ್ಟು ಒಬ್ಬರು US ಪ್ರೆಸಿಡೆಂಟ್ ಇರ್ತಾರೆ, ಅವರು ಒಂದು ಲೆಜಿಸ್ಲೇಷನ್ ಅಡಾಪ್ಟ್ ಮಾಡಿಕೊಂಡು ಸಿಟಿಸನ್ ಸೇಫ್ಟಿ, ಇನ್ಫಾರ್ಮೇಷನ್, ಅಪೀಲ್ ಆ್ಯಂಡ್ ರೆಮಿಡಿ ಅಂತ 4 rightsನ ಕನ್ಸ್ಯೂಮರ್ಸ್ ಕೊಡ್ತಾರೆ. ಫಾರ್ ದಿಸ್ ರೀಸನ್ March 15 ಎವ್ರಿ ಇಯರ್ ಇಸ್ ಸೆಲೆಬ್ರೇಟೆಡ್ ಆಸ್ ದಿ ವರ್ಲ್ಡ್ ಕನ್ಸ್ಯೂಮರ್ ಡೇ. ಇದೇ ಕಾರಣಕ್ಕೆ March 15 ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಇಂಡಿಯಾದ ಹೇಳ್ತಾ ಇರೋದು, USದಲ್ಲ. ಇಂಡಿಯಾದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಅದ್ರದ್ದು ಮೇನ್ ಆಬ್ಜೆಕ್ಟಿವ್ಸ್ ಏನು, ಏನಕ್ಕೋಸ್ಕರ ಇದನ್ನು ಶುರು ಮಾಡಿದ್ದಾರೆ? ದಿ ಆ್ಯಕ್ಟ್ ಅಕಾರ್ಡ್ಸ್ ಇಂಪಾರ್ಟೆನ್ಸ್ ಫಾರ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ. ಏನು ಹೇಳುತ್ತಿದ್ದು,
ಯೂಸ್ ಮಾಡುವಂಥ ಪ್ರಾಡಕ್ಟ್ ಏನಿದೆ ಅಂದರೆ ನಮಗೆ ಕನ್ಸ್ಯೂಮರ್ ಕೊಡುವಂಥ ಪ್ರಾಡಕ್ಟ್ ಏನಿದೆ ಅದರಲ್ಲಿ ಸೇಫ್ಟಿ ಇರಬೇಕು ಮತ್ತು ಕ್ವಾಲಿಟಿ ಇರಬೇಕು ಅಂತ ಹೇಳಿದೆ. ಅವಾಯ್ಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್, ಇವರೇನು ಈ ಡೇಂಜರಸ್ ಗೂಡ್ಸ್ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡೋದು ಮತ್ತು ಸೇಲ್ ಮಾಡೋದನ್ನು ತಡಿಬೇಕು ಅಂತ. ಪ್ರಿವೆನ್ಷನ್ ಆಫ್ ಟ್ರೇಡ್ ಮ್ಯಾಲ್ ಪ್ರಾಕ್ಟೀಸಸ್ ಇನ್ ದಿ ಮಾರ್ಕೆಟ್, ಅಂದರೆ ಈ ಬಿಸ್ನೆಸ್ಸಲ್ಲಿ ಏನೇನು ಮೋಸಗಳಿದೆ ಅದನ್ನೆಲ್ಲ ಕೂಡ ತಡಿಬೇಕು ಅಂತ. ಸೂಪರ್ವಿಷನ್ ಆನ್ ಕ್ವಾಲಿಟಿ ವೆಯ್ಟ್ಸ್ ಮೆಷರ್ಸ್ ಆ್ಯಂಡ್ ಪ್ರೈಸ್, ಅಂದರೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ, ವೆಯ್ಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, 1 kgದು ಕರೆಕ್ಟಾಗಿ 1 kgನೇ ಇದೆಯಾ ಅಥವಾ 950 ಗ್ರಾಮ್ ಇದೆಯಾ, ಅದು ಮೆಷರ್ಮೆಂಟ್ ರೇಟ್ಗಳು ಇದೆಲ್ಲ ಕೂಡ ಸೂಪರ್ವೈಸ್ ಮಾಡೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಕಾಂಪನ್ಸೇಟಿಂಗ್ ದಿ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ಸ್ ಅರೈಸಿಂಗ್ ಆ್ಯಸ್ ಎ ರಿಸಲ್ಟ್ ಆಫ್ ಟ್ರೇಡ್, ಯಾರ್ಯಾರು ಕನ್ಸ್ಯೂಮರ್ಗಳಿಗೆ ಏನಾದರೂ ತೊಂದರೆ ಆಗಿದೆ ಅನಿಸಿದ್ರೆ ಅವರು ಕೋರ್ಟ್ಗೆ ಹೋದಾಗ ಅಥವಾ ಈ ಕನ್ಸ್ಯೂಮರ್ ಇದಕ್ಕೆ ಹೋದಾಗ ಅಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡಿಸೋವಂಥದ್ದು, ಅಂದರೆ ಅವರಿಗೆ ನ್ಯಾಯ ಕೊಡಿಸುವಂಥದ್ದು. ಕ್ರಿಯೇಟಿಂಗ್ ಅವೇರ್ನೆಸ್ ಟು ದಿ ಕನ್ಸ್ಯೂಮರ್ಸ್ ಥ್ರೂ ಕನ್ಸ್ಯೂಮರ್ ಎಜುಕೇಷನ್, ಅಂದರೆ ಯಾರ್ಯಾರು ಕನ್ಸ್ಯೂಮರ್ಸ್ ಇರ್ತಾರೆ ಅವರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಅಂದರೆ ಈಗ ನೀವು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀರ, ಇಂಥ ಒಂದು ವಸ್ತು ತೊಗೊಳ್ಬೇಕು ಅಂದರೆ ಈ ಮಾರ್ಕ್ ಇರೋವಂಥದ್ದೇ ತೊಗೊಳ್ಬೇಕು ಈ ಥರ ಹೇಳ್ತಾ ಇರ್ತಾರಲ್ಲ, ಅದೇನೇ ಕನ್ಸ್ಯೂಮರ್ ಎಜುಕೇಷನ್, ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ. ಇನ್ ಟೋಟಲ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದ ಆ್ಯಕ್ಟ್ ಇಸ್ ಟು ಇನ್ಶೂರ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಟ್ ರೀಸನಬಲ್ ಪ್ರೈಸಸ್ ಥ್ರೂ ಹೆಲ್ತಿ ಕಾಂಪಿಟೇಷನ್. ಮೈನಾಗಿ ಏನು ಆಬ್ಜೆಕ್ಟಿವ್ ಇದರದ್ದು ಆ್ಯಕ್ಟ್ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ದು, ಎಲ್ಲ ಜನಗಳಿಗೂ ಕೂಡ ಅಂದರೆ ಕನ್ಸ್ಯೂಮರ್ಸ್ಗೆ ಒಳ್ಳೆ ಕ್ವಾಲಿಟಿ ಗೂಡ್ಸ್ ಕೊಡಬೇಕು, ರೀಸನಬಲ್ ಪ್ರೈಸಸ್ ಇರಬೇಕು. ಅಂದರೆ ಒಂದು 10 ರೂಪಾಯಿ ರೆಡಿ ಮಾಡಿದ್ದಕ್ಕೆ 1,000 ರೂಪಾಯಿಗೆ ಮಾರೋದು, 100 ರೂಪಾಯಿಗೆ ಮಾರೋದು ಆ ಥರ ಅಲ್ಲ, ಅವನಿಗೆ ಲಾಭ ಇರಬೇಕು ಆದರೆ ಸ್ವಲ್ಪ ಇಟ್ಕೊಂಡು ಮಾರೋ ಥರ ಅದು. ಮತ್ತು ಹೆಲ್ತಿ ಕಾಂಪಿಟೇಷನ್ ಇರಬೇಕು, ಅಂದರೆ ಅವನ್ನ ಅದು ತುಳಿದುಬಿಟ್ಟು ಇವನು ಬೆಳೆಯೋದು ಈ ಥರ ಎಲ್ಲ ಮಾಡೋಕ್ಕಾಗದೇ ಇರೋ ಥರ ನೋಡೋವಂಥದ್ದು. ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಕ್ಸ್ಟೆಂಡ್ಸ್ ಟು ಓಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ನೋಡಿರಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಏನಿದೆ ಇದು ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರ್ ಬಿಟ್ಟು ಇನ್ನು ಎಲ್ಲ ಸ್ಟೇಟಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇಟ್ ಅಪ್ಲೈಸ್ ಟು ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇದು ಬರೀ ಇಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಲ್ಲ, ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೂ ಆಗುತ್ತೆ. ನೀವು ಒಂದು ಟ್ಯಾಕ್ಸಿಯಲ್ಲಿ ಅಥವಾ ಆಟೋಲ್ಲಿ ಏನಾದ್ರು ಬಂದರೆ ಅದಕ್ಕೂ ಆಗುತ್ತೆ, ನೀವು ಎಲ್ಲಾದರೂ ಅಕ್ಕಿ ಬೆಳೆ ತೊಗೊಂಡ್ರೆ ಅದಕ್ಕೂ ಆಗುತ್ತೆ, ತರಕಾರಿ ತೊಗೊಂಡ್ರೆ ಅದಕ್ಕೂ ಆಗುತ್ತೆ, ನೀವು ದೊಡ್ಡ ದೊಡ್ಡ ಟಿ ವಿ ಏನಾದರೂ ತೊಗೊಂಡ್ರೆ ಅದಕ್ಕೂ ಆಗುತ್ತೆ, ಇಲ್ಲ ನೀವು ದೊಡ್ಡದಾಗಿ ಹೋಗಿ ಏನಾದರೂ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ದಿ ಆ್ಯಕ್ಟ್ ಪ್ರಮೋಟ್ಸ್ ದಿ ರೈಟ್ಸ್ ಟು ಕನ್ಸ್ಯೂಮರ್ಸ್ ಸಚ್ ಆ್ಯಸ್, ಈ ಆ್ಯಕ್ಟ್ ಇನ್ನೂ ಏನು ಮಾಡುತ್ತೆ, ಕೆಲವು ರೈಟ್ಸ್ ಕೊಡುತ್ತೆ ಕನ್ಸ್ಯೂಮರ್ಸ್ಗೆ, ಅಂದರೆ ಅಧಿಕ ಹಕ್ಕುಗಳು ಕೊಡುತ್ತೆ, ಅಧಿಕಾರ ಅಲ್ಲ ಹಕ್ಕುಗಳು. ಏನೇನು? ದಿ ರೈಟ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದಿ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ ಆಫ್ ದಿ ಕನ್ಸ್ಯೂಮರ್ಸ್, ಅಂದರೆ ಯಾವ್ಯಾವ ವಸ್ತುಗಳು ನಮ್ಮ ಕನ್ಸ್ಯೂಮರ್ಗೆ ಲೈಫ್ಗೆ ಮತ್ತು ಅವ್ರ ಪ್ರಾಪರ್ಟಿಗೆ ಹಾನಿಕಾರಕವಾಗಿರುತ್ತೆ. ಅಂದರೆ ಏನೋ ಒಂದು ಪರ್ಚೇಸ್ ಮಾಡ್ತೀವಿ, ಅದ್ರ ಸೈಡ್ ಎಫೆಕ್ಟಿಂದ ಏನೋ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಆಗುವಂಥದ್ದು ಆಯಿತು ಅಂದರೆ ಅಂಥದ್ರ ವಿರುದ್ಧ ನಮ್ಮನ್ನು ಕಾಪಾಡುತ್ತೆ. ದಿ ರೈಟ್ ಟು ಇನ್ಫಾರ್ಮೇಷನ್, ಅಂದರೆ ಏನು, ಇನ್ಫಾರ್ಮೇಷನ್ ಅಬೌಟ್ ದಿ ಕ್ವಾಲಿಟಿ ಕ್ವಾಂಟಿಟಿ ಪ್ಯೂರಿಟಿ ಸ್ಟ್ಯಾಂಡರ್ಡ್ ಎಕ್ಸೆಟ್ರಾ ಟು ಪ್ರೊಟೆಕ್ಟ್ ದಿ ಕನ್ಸ್ಯೂಮರ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಇವ್ರು ಇನ್ನೂ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಕೊಡಬೇಕು ನಮಗೆ, ಆ ಒಂದು ಹಕ್ಕಿದೆ ನಮಗೆ. ಅಂದರೆ ಯಾವುದೋ ಒಂದು ಏನೋ ಒಂದು ತೊಗೊಳ್ತೀವಿ, ಪರ್ಚೇಸ್ ಮಾಡ್ತೀವಿ, ಅದ್ರಲ್ಲಿ ಯಾವ ಕ್ವಾಲಿಟಿಗೆ ಸೇರಿದ್ದು, ಏನೇನು ಕ್ವಾಂಟಿಟಿ ಏನಿದೆ ಅದರಲ್ಲಿ, ಪ್ಯೂರಿಟಿ ಎಷ್ಟಿದೆ, ಯಾವ ಸ್ಟ್ಯಾಂಡರ್ಡ್ಸ್ನ ಅದು ಮೇಂಟೈನ್ ಮಾಡ್ತಾ ಇದೆ, ಇದು ಎಂಟೈರ್ ಡೀಟೇಲ್ಸ್, ಅಕಸ್ಮಾತ್ ಏನಾದರೂ ಔಷಧಿ ಏನಾದರೂ ತೊಗೊಂಡು ಅಂದರೆ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಅದು ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಏನಕ್ಕೆ ಮಾಡ್ತಾರೆ ಇದನ್ನು? ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ನ ತಡೆಯೋದಕ್ಕೆ ಅಂತ. ರೈಟ್ ಟು ಚಾಯ್ಸ್, ವೇರ್ ಎವರ್ ಪಾಸಿಬಲ್ ಆ್ಯಕ್ಸೆಸ್ ಟು ವೆರೈಟಿ ಆಫ್ ಗೂಡ್ಸ್ ಎಟ್ ಕಾಂಪಿಟೇಟಿವ್ ಪ್ರೈಸಸ್, ಎಲ್ಲೆಲ್ಲಿ ಇವರಿಗೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕೂಡ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಸ್ಸಲ್ಲಿ, ಅಂದರೆ ತುಂಬ ಜಾಸ್ತಿ ಅಲ್ಲ, ಒಬ್ರಿಗೊಬ್ರು ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ, ಇವ್ರು ಕಮ್ಮಿ ಕೊಡ್ತಾರೆ ಅಂತ ಅವ್ರು ಕಮ್ಮಿ ಕೊಡ್ತಾರೆ ಅಂತ ಇವರು, ಆ ಥರ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ವೆರೈಟಿ ಆಫ್ ಗೂಡ್ಸ್ನ ಕಮ್ಮಿ ರೇಟ್ಗೆ ಕೊಡ್ಸೋಂಗೆ ಮಾಡೋವಂಥದ್ದು. ರೈಟ್ ಟು ಬಿ ಹರ್ಡ್, ದಿ ಇಂಟ್ರೆಸ್ಟ್ ಆಫ್ ದಿ ಕನ್ಸ್ಯೂಮರ್ಸ್ ಟು ಬಿ ಹರ್ಡ್ ವಿತ್ ಡ್ಯೂ ಕನ್ಸಿಡ್ರೇಷನ್, ಅಂದರೆ ಈ ಕನ್ಸ್ಯೂಮರ್ಸ್ ಏನು ಏನಾದರೂ ಅಪೀಲ್ ಹಾಕೋದು ಆ ಥರ ಏನಾದರೂ ಕಂಪ್ಲೇಂಟ್ ಹಾಕೋದು ಏನಾದರೂ ಮಾಡಿದ್ರು ಅಂದರೆ ಅವ್ರ ಬಗ್ಗೆ ಅದನ್ನ ಆ ಕಂಪ್ಲೇಂಟ್ನ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡೋದು, ಅದ್ರ ಬಗ್ಗೆ ವಿಚಾರಣೆ ಮಾಡುವಂಥದ್ದು. ರೈಟ್ ಟು ಸೀಕ್ ರಿಡ್ರೆಸಲ್ ಅಗೇನ್ಸ್ಟ್ ದಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆರ್ ಅನ್ಸ್ಕ್ರಪ್ಲಸ್ ಎಕ್ಸ್ಪ್ಲಾಯ್ಟೇಷನ್, ಅಂದರೆ ತುಂಬ ಚಾರ್ಜ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಮತ್ತು ತುಂಬ ಲೋ ಕ್ವಾಲಿಟಿ ಆ ಥರ ಏನಾದರೂ ಇತ್ತು ಅಂದ್ಕೊಳ್ಳಿ, ಅಂಥದ್ರ ವಿರುದ್ಧ ಇವರು ಕಂಪ್ಲೇಂಟ್ ಮಾಡುವಂಥದ್ದು, ಆ ರೈಟ್ಸ್ ಕೂಡ ಇದೆ. ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್, ದಿ ಕನ್ಸ್ಯೂಮರ್ ಆರ್ ಟು ಬಿ ಎಜುಕೇಟೆಡ್ ಅಬೌಟ್ ದೇರ್ ರೈಟ್ಸ್, ಅಂದರೆ ಈ ಕನ್ಸ್ಯೂಮರ್ಗೇನು ಅವ್ರ ರೈಟ್ಸ್ನ ಎಜುಕೇಟ್ ಮಾಡೋವಂಥದ್ದು, ಅಂದರೆ ನನಗೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನನಗೆ ಯಾವುದೇ ರೀತಿ ಅಡ್ಡ ಏನೂ ಇರಬಾರ್ದು, ನನಗೆಲ್ಲ ಕೂಡ ಫ್ರೀ ಆ್ಯಕ್ಸಸ್ ಇರಬೇಕು. ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್, ಅಂದರೆ ಯಾವುದೇ ರೀತಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇತ್ತು ಕನ್ಸ್ಯೂಮರ್ಸ್ಗೆ ಅಂದರೆ ಅದನ್ನು ಸ್ಟಾಪ್ ಮಾಡೋವಂಥ ರೈಟ್ ಕೂಡ ಇದೆ. ರೈಟ್ ಟು ಹೆಲ್ತಿ ಎನ್ವಿರಾನ್ಮೆಂಟ್ ದಟ್ ಈಸ್ ಗುಡ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಟು ಎನ್ಹ್ಯಾನ್ಸ್ ದಿ ಕ್ವಾಲಿಟಿ ಆಫ್ ದೇರ್ ಲೈಫ್.
ರೈಟ್ ಟು ಹೆಲ್ವಿ ಹೆಲ್ತಿ ಎನ್ವಿರಾನ್ಮೆಂಟ್. ಅಂದರೆ ಒಂದು ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಿದ್ವಿ ಅಂದರೆ ಅದರಿಂದ ನಮ್ಮ ಕ್ವಾಲಿಟಿ, ನಮ್ಮ ಲೈಫಲ್ಲಿ ಕ್ವಾಲಿಟಿ ಏನಿದೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ, ಅದು ಇಂಪ್ರೂವ್ ಆಗೋ ರೀತಿ ಇರೋವಂಥದ್ದು. ದಿ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಪ್ರೊಡಕ್ಷನ್ ಕೌನ್ಸಿಲ್ ಅಟ್ ನ್ಯಾಷನಲ್ ಲೆವೆಲ್, ಸ್ಟೇಟ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಕೌನ್ಸಿಲ್ ಅಟ್ ಸ್ಟೇಟ್ ಲೆವೆಲ್, ಆ್ಯಂಡ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಕೌನ್ಸಿಲ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ನೋಡಿ, ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟ್ ಇನ್ನು ಏನು ಮಾಡಿದೆ, ಈ ಸೆಂಟ್ರಲ್ ಒಂದು, ಸ್ಟೇಟ್ ಒಂದು, ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಕನ್ಸ್ಯೂಮರ್ ಪ್ರೊಡಕ್ಷನ್ ಕೌನ್ಸಿಲ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ದೀಸ್ ಕೌನ್ಸಿಲ್ಸ್ ಆರ್ ಫಾರ್ಮ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಜ್ಯೂರಿಸ್ಟ್ರಿಕ್ಷನ್ ಆ್ಯಂಡ್ ದಿ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಈ ಈಸ್ ಆಲ್ಸೋ ದಿ ಚೇರ್ಮನ್ ಅಟ್ ದಿ ನ್ಯಾಷನಲ್ ಕೌನ್ಸಿಲ್. ನೋಡಿ, ಈ ಕೌನ್ಸಿಲ್ಸ್ ಎಲ್ಲ ಬಂದು ಒಂದು ಜ್ಯುಡಿಸ್ಟ್ರಿಕ್ಷನ್ ಪ್ರಕಾರ ಮಾಡಿರ್ತಾರೆ, ಸ್ಟೇಟು, ಡಿಸ್ಟ್ರಿಕ್ಟು ಈ ಥರ ಎಲ್ಲ. ಮತ್ತು ಕನ್ಸ್ಯೂಮರ್ ಅಫೇರ್ಸ್ಗೆ ಒಬ್ಬರು ಮಿನಿಸ್ಟರ್ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, ಅವರೇ ಈ ಒಂದು ನ್ಯಾಷನಲ್ ಕೌನ್ಸಿಲಲ್ಲಿ ಚೇರ್ಮನ್ ಕೂಡ ಆಗಿರ್ತಾರೆ. ದಿ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ದಿ ಸ್ಟೇಟ್ ಲೆವೆಲ್, ದಿ ಡಿಸ್ಟ್ರಿಕ್ಟ್ ಕಮಿಷನರ್ ಕಲೆಕ್ಟರ್ ಇಸ್ ದಿ ಚೇರ್ಮನ್ ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್. ನೋಡಿ, ಮಿನಿಸ್ಟರ್ ಇನ್ ಚಾರ್ಜ್ ಅಂತ ಇರ್ತಾರಲ್ಲ, ಸ್ಟೇಟ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಯಾರಿಗೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಇನ್ಚಾರ್ಜ್ ಕೊಟ್ಟಿರ್ತಾರೆ, ಅವರು ಸ್ಟೇಟ್ ಲೆವೆಲ್ಗೆ ಹೆಡ್ ಆಗಿರ್ತಾರೆ. ಮತ್ತು ಒಂದು ಡಿಸ್ಟ್ರಿಕ್ಟ್ ಅಂದ್ಕೊಳ್ಳಿ, ಈಗ ಬೆಂಗಳೂರು ಅಂತ ಒಂದು ಡಿಸ್ಟ್ರಿಕ್ಟ್ ಅಂದ್ಕೊಳ್ಳಿ, ಈ ಡಿಸ್ಟ್ರಿಕ್ಟ್ಗೆ ಬಂದು ಡಿಸ್ಟ್ರಿಕ್ಟ್ ಕಮಿಷನರ್ ಅಥವಾ ಕಲೆಕ್ಟರ್ ಅವರು ಅದಕ್ಕೆ ಹೆಡ್ ಆಗಿರ್ತಾರೆ. ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಏಜೆನ್ಸೀಸ್, ಅಂದರೆ ಕನ್ಸ್ಯೂಮರ್ಸ್ ಡಿಸ್ಪ್ಯೂಟ್ಸ್ ಇತ್ತಂದರೆ ಅದರದ್ದು ಎಲ್ಲಿ ಪರಿಹಾರ ಮಾಡ್ಕೊಳ್ಬೇಕು, ಅಂದರೆ ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಕಂಪ್ಲೇಂಟ್ ಹಾಕಬೇಕು ಅದ್ರ ಬಗ್ಗೆ. ನೋಡಿ, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಏಜೆನ್ಸೀಸ್ ಸಚ್ ಆಸ್, ಅಂದರೆ ಏನು ಏಜೆನ್ಸಿ ಇದೆ ಆಲ್ರೆಡಿ ಹೇಳಿದಾಗೆ, ಡಿಸ್ಟ್ರಿಕ್ಟಲ್ಲೊಂದು, ಸ್ಟೇಟಲ್ಲೊಂದು, ಮತ್ತು ನ್ಯಾಷನಲ್ಲೊಂದು, ಹೆಡ್ ಮೂರು ಇರುತ್ತೆ, ಮೂರು ಲೆವೆಲಲ್ಲಿ ಒಂದೊಂದು. ಈಗ ಡಿಸ್ಟ್ರಿಕ್ಟ್ ಬಗ್ಗೆ ನೋಡೋಣ. ಡಿಸ್ಟ್ರಿಕ್ಟ್ ಫೋರಮ್, ದೇರ್ ಶಲ್ ಬಿ ಎ ಫೋರಮ್ ಅಟ್ ಈಚ್ ಡಿಸ್ಟ್ರಿಕ್ಟ್. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ, ಸಿಟಿಯಲ್ಲೂ ಕೂಡ ಒಂದೊಂದು ಫೋರಮ್ ಇರಬೇಕು, ಕನ್ಸ್ಯೂಮರ್ ಫೋರಮ್. ಎ ಕ್ವಾಲಿಫೈಡ್ ಡಿಸ್ಟ್ರಿಕ್ಟ್ ಜಡ್ಜ್ ನಾಮಿನೇಟೆಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಪ್ರೆಸಿಡೆಂಟ್ ಪ್ರಿಸೈಡ್ ಓವರ್ ದಿ ಡಿಲಿಬ್ರೇಷನ್ಸ್. ಯಾರು ಇದಕ್ಕೆ ಹೆಡ್ ಆಗಿರ್ತಾರೆ, ಅಂದರೆ ಯಾರು ಇದನ್ನೆಲ್ಲ ತೀರ್ಪು ಅದೆಲ್ಲ ಕೊಡುವಂಥದ್ದು, ಒಬ್ಬರು ಜಡ್ಜ್ ಇರ್ತಾರೆ, ಡಿಸ್ಟ್ರಿಕ್ಟ್ ಜಡ್ಜು, ಇವ್ರನ್ನ ಸ್ಟೇಟ್ ಗೌರ್ಮೆಂಟ್ ಅವರು ಅಪಾಯಿಂಟ್ ಮಾಡಿರ್ತಾರೆ, ಅವರು ಇದೆಲ್ಲ ಕೂಡ ನೋಡ್ಕೊಳ್ತಾರೆ. ಇಟ್ ಎಂಟರ್ಟೈನ್ಸ್ ದಿ ಕಂಪ್ಲೇಂಟ್ಸ್ ವೇರ್ ದಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಲೆಸ್ ದೆನ್ 20 ಲ್ಯಾಕ್ಸ್. ನೋಡಿ, ಇವರು ಏನು ಮಾಡ್ತಾರೆ, ನೀವೇನಾದ್ರು ಪರ್ಚೇಸ್ ಮಾಡಿರೋವಂಥದ್ದು ಹತ್ರ ಅಥವಾ ವ್ಯಾಲ್ಯೂ ಏನಿದೆ ಅದು 20 ಲಕ್ಷದ ಒಳಗಿತ್ತು ಅಂದರೆ ಅದೆಲ್ಲ ಕೂಡ ಡಿಸ್ಟ್ರಿಕ್ಟ್ ಫೋರಮಲ್ಲೇ ನಡೆಯುವಂಥದ್ದು. ದೇರ್ ಶಲ್ ಬಿ 2 ಮೆಂಬರ್ಸ್ ಆಫ್ ಹೂಮ್ 1 ಶಲ್ ಬಿ ಎ ವುಮನ್. ಇದರಲ್ಲಿ 2 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಇದ್ದೇ ಇರ್ತಾರೆ, ಅಂದರೆ 20 ಲಕ್ಷದ ಒಳಗೆ ಇಲ್ಲಿ ಡಿಸ್ಟ್ರಿಕ್ಟ್ ಫೋರಮಲ್ಲಿ. ನೆಕ್ಸ್ಟ್ ಬಂದು ಸ್ಟೇಟ್ ಕಮಿಷನ್ ಅಂತ, ಎ ಪರ್ಸನ್ ಹೂ ಈಸ್ ಆರ್ ಹ್ಯಾಸ್ ಬೀನ್ ಎ ಹೈಕೋರ್ಟ್ ಜಡ್ಜ್ ಈಸ್ ಇಟ್ಸ್ ಪ್ರೆಸಿಡೆಂಟ್. ಇದಕ್ಕೆ ಹೆಡ್ ಯಾರಾಗಿರ್ತಾರೆ, ಪ್ರೆಸಿಡೆಂಟು, ಹೈಕೋರ್ಟ್ ಜಡ್ಜ್ ಆಗಿರ್ತಾರಲ್ಲ ಅಥವಾ ಮೊದಲು ಆಗಿದ್ದು ರಿಟೈರ್ ಆಗಿರ್ತಾರಲ್ಲ ಅಂಥವ್ರು ಯಾರಾದರೂ ಇದಕ್ಕೆ ಹೆಡ್ ಆಗಿರ್ತಾರೆ. ದೇರ್ ಶಲ್ ಬಿ 2 ಅದರ್ ಎಮಿನೆಂಟ್ ಮೆಂಬರ್ಸ್ ಹೂ ಹ್ಯಾವ್ ಅಡಿಕ್ವೇಟ್ ನಾಲೆಡ್ಜ್ ರಿಲೇಟಿಂಗ್ ಟು ಕನ್ಸ್ಯೂಮರ್ ಅಫೇರ್ಸ್. ಇದಲ್ಲದೆ ಇನ್ನೂ 2 ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋವಂಥವ್ರು. ಇಟ್ ಎಂಟರ್ಟೈನ್ಸ್ ಕಂಪ್ಲೇಂಟ್ಸ್ ಆಫ್ ಕಂಪ್ಲೇಂಟ್ಸ್ ಎಕ್ಸೀಡಿಂಗ್ 20 ಲ್ಯಾಕ್ಸ್ ಬಟ್ ನಾಟ್ ಮೋರ್ ದೆನ್ 1 ಕ್ರೋರ್ ಆಫ್ 2 ಮೆಂಬರ್ಸ್ 1 ಶಲ್ ಬಿ ಎ ವುಮನ್. ಸೇಮ್ ಇದು ಅದೇ ಥರನೇ, ಆದರೆ ಇಲ್ಲಿ 20 ಲಕ್ಷದ ಒಳಗಿದ್ರೆ ತೊಗೊಳ್ಳಲ್ಲ, 20 ಲಕ್ಷದಿಂದ 1 ಕೋಟಿ ಒಳಗೆ ಏನಾದರೂ ಡಿಸ್ಪ್ಯೂಟ್ ಇದ್ದರೆ ಅಂದರೆ ಮಾತ್ರ ಸ್ಟೇಟ್ ಕಮಿಷನ್ ತೊಗೊಳುತ್ತೆ. 20 ಲಕ್ಷದ ಒಳಗಿದ್ದರೆ ಡಿಸ್ಟ್ರಿಕ್ಟ್ ಫೋರಮ್ಗೆ ಹೋಗಬೇಕು, 1 ಕೋಟಿ ಮೇಲೆ ಇದ್ದರೆ ನ್ಯಾಷನಲ್ ಫೋರಮ್, ನ್ಯಾಷನಲ್ ಕಮಿಷನ್ಗೆ ಹೋಗಬೇಕಾಗುತ್ತೆ. ಮತ್ತು ಅದೇ ಥರನೇ ಇಲ್ಲೂ ಕೂಡ 2 ಮೆಂಬರ್ ಇರಬೇಕು, ಅದರಲ್ಲಿ ಒಬ್ಬರು ಹೆಣ್ಮಕ್ಳು. ದಿ ನ್ಯಾಷನಲ್ ಕಮಿಷನ್, ನೆಕ್ಸ್ಟು ಇದು ಇಂಡಿಯಾಗೆ ಹೆಡ್ ಮೈನ್ ಅಂತ, ಇಟ್ ಈಸ್ ಹೆಡೆಡ್ ಬೈ ಎ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಟು ಬಿ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ಪ್ರೆಸಿಡೆಂಟ್. ಇಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ನ ಇದಕ್ಕೆ ಅಪಾಯಿಂಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ದೇರ್ ಶಲ್ ಬಿ 4 ಅದರ್ ಮೆಂಬರ್ಸ್ ಆಫ್ ಎಮಿನೆನ್ಸ್ ಇಂಟಿಗ್ರಿಟಿ ಆ್ಯಂಡ್ ಸ್ಟ್ಯಾಂಡಿಂಗ್. ತುಂಬ ಕ್ವಾಲಿಫೈ ಆಗಿರೋಂಥ 4 ಜನ ಬೇರೆ ಮೆಂಬರ್ಸ್ ಕೂಡ ಇದರಲ್ಲಿರ್ತಾರೆ. 1 ಆಫ್ ದೆಮ್ ಶಲ್ ಬಿ ಎ ವುಮನ್, ಇದರಲ್ಲಿ ಕೂಡ ಒಬ್ಬರು ಹೆಣ್ಮಕ್ಳಾಗಿರ್ತಾರೆ. ನ್ಯಾಷನಲ್ ಕಮಿಷನ್ ಶಲ್ ಡಿಸ್ಪೋಸ್ ಆಫ್ ಎನಿ ಕಂಪ್ಲೇಂಟ್ಸ್ ವೆರ್ ದಿ ಕ್ಲೈಮ್ ಶಲ್ ಎಕ್ಸೀಡ್ ₹1 ಕ್ರೋರ್. ನೋಡಿ, ನ್ಯಾಷನಲ್ ಕಮಿಷನ್ ಅವ್ರಿಗೆ ಏನು ಅಧಿಕಾರ, ಆಲ್ರೆಡಿ ಹೇಳಿದಾಗೆ 1 ಕೋಟಿಗಿಂತ ಜಾಸ್ತಿ ಇತ್ತಂದರೆ ಅದನ್ನು ಇವರೇ ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಲ್ಲ, 20 ಲಕ್ಷದ ಒಳಗೆ ಡಿಸ್ಟ್ರಿಕ್ಟ್ ಫೋರಮ್, 20 ಲಕ್ಷದಿಂದ 1 ಕೋಟಿವರೆಗೂ ಸ್ಟೇಟ್ ಕಮಿಷನ್, 1 ಕೋಟಿ ಮೇಲೆ ಎಷ್ಟಾದರೂ ಇರಲಿ ಅದು ನ್ಯಾಷನಲ್ ಕಮಿಷನ್. ದಿ ಮೆಥಡ್ಸ್ ಟು ಬಿ ಫಾಲೋಡ್ ಟು ಫೈಲ್ ಎ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ಈಗ ಸುಮ್ಮನೆ ಹಂಗೆ ಹೋಗ್ಬಿಟ್ರೆ ನಾವು ಒಂದು ಹೇಳ್ಬಿಟ್ರೆ ಅವ್ರು ಕೋರ್ಟಲ್ಲಿ ಕೇಸ್ ತೊಗೊಳ್ತಾರ ಕನ್ಸ್ಯೂಮರ್ ಕೋರ್ಟಲ್ಲಿ? ಇಲ್ಲ. ಏನಿದೆ ನೋಡೋಣ. ದೇರ್ ಈಸ್ ನೋ ಪ್ರಿಸ್ಕ್ರೈಬ್ ಪ್ರೊಫಾರ್ಮಾ ಟು ಫೈಲ್ ಎ ಕೇಸ್. ಇದೇ ಥರ ಅಪ್ಲಿಕೇಶನ್ ಇರಬೇಕು ಅಂತ ಏನಿಲ್ಲ, ಯಾವ ಥರ ಬೇಕಾದರೂ ಒಂದು ಲೆಟರ್ ಮಾಡ್ಬೋದು. ದಿ ಕಂಪ್ಲೇಂಟ್ ಮೇ ಬಿ ಟೈಪ್ಡ್ ಒನ್ ಆರ್ ಹ್ಯಾಂಡ್ ರಿಟನ್.
ನೀವು ಟೈಪ್ ಮಾಡಬೇಕು ಅಂತಲೇ ಇಲ್ಲ, ಟೈಪ್ ಕೂಡ ಮಾಡಿರ್ಬೋದು ಕಂಪ್ಲೇಂಟ್ನ, ಅಥವಾ ಕೈಯಲ್ಲಿ ಕೂಡ ಬರೆದಿರ್ಬೋದು. ದಿ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ಏನೇನಿರಬೇಕು ಕಂಪ್ಲೇಂಟಲ್ಲಿ, ನೇಮ್ ಆಫ್ ದಿ ಪರ್ಸನ್ ಕಂಪ್ಲೇಂಟರ್, ಅಂದರೆ ಯಾರು ಕಂಪ್ಲೇಂಟ್ ಮಾಡ್ತಾ ಇರ್ತೀರ ಅವ್ರದ್ದು ಹೆಸರು, ಅಡ್ರೆಸ್ ಮತ್ತು ಟೆಲಿಫೋನ್ ನಂಬರ್ ಇಷ್ಟು ಇರಬೇಕು. ದಿ ಪರ್ಸನ್ ಆರ್ ಆರ್ಗನೈಸೇಷನ್ ಅಗೇನ್ಸ್ಟ್ ಹೂಮ್ ದಿ ಕಂಪ್ಲೇಂಟ್ ಈಸ್ ಮೇಡ್ ಶುಡ್ ಬಿ ಮೆನ್ಷನ್ಡ್ ಕ್ಲಿಯರ್ಲಿ ವಿತ್ ಅಡ್ರೆಸ್. ಯಾರ ವಿರುದ್ಧ ಕೇಸ್ ಆಗ್ತಾ ಇರ್ತೀವಿ ಅವರ ಹೆಸರುಗಳು ಏನಾದರೂ ಇದ್ದರೆ ಹೆಸರು, ಕಂಪ್ನಿ ಹೆಸರು, ಅಥವಾ ಏನಾದರೂ ಅಂಗಡಿ ಹೆಸರು ಇದ್ರೆ ಅಂಗಡಿ ಹೆಸರು, ಈ ಥರದ್ದೆಲ್ಲ ಕೂಡ ಮೆನ್ಷನ್ ಮಾಡಿ ಅಡ್ರೆಸ್ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು, ಯಾಕಂದರೆ ಅವ್ರಿಗೂ ಕೂಡ ನೋಟಿಸ್ಗಳೋಗುತ್ತೆ. ದಿ ಪರ್ಟಿಕ್ಯುಲರ್ಸ್ ಆಫ್ ದಿ ಗೂಡ್ಸ್ ಬೈ ವಿಚ್ ದಿ ಲಾಸ್ ಆಸ್ ಇನ್ಕರ್ಡ್ ಆ್ಯಂಡ್ ದಿ ಅಮೌಂಟ್ ಆಫ್ ಲಾಸ್ ಶುಡ್ ಬಿ ಸ್ಪೆಸಿಫೈಡ್ ಕ್ಲಿಯರ್ಲಿ. ದಿ ಬಿಲ್ ಆರ್ ರೆಸಿಪ್ಟ್ ಶುಡ್ ಬಿ ಎನ್ಕ್ಲೋಸ್ಡ್, ಅಂದರೆ ನೀವು ಏನು ಗೂಡ್ಸ್ ಅಥವಾ ಸರ್ವಿಸಸ್ ಪರ್ಚೇಸ್ ಮಾಡಿರ್ತೀರ ಅದ್ರ ಬಗ್ಗೆ ಡೀಟೇಲ್ ಇರಬೇಕು ಆ ಒಂದು ಅಪ್ಲಿಕೇಶನಲ್ಲಿ ಅಥವಾ ಕಂಪ್ಲೇಂಟಲ್ಲಿ, ಜೊತೆಗೆ ಯಾವ ಥರ ನಿಮಗೆ ಲಾಸ್ ಆಯಿತು ಅದ್ರ ಬಗ್ಗೆ ಮೆನ್ಷನ್ ಆಗಬೇಕು, ಮತ್ತು ಎಷ್ಟು ಲಾಸ್ ಆಗಿದೆ ನಿಮಗೆ ಅಮೌಂಟು ಅದರಿಂದ, ಅದೆಲ್ಲ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ಜೊತೆಗೆ ನಿಮ್ದು ಅದೆಲ್ಲ ಏನಾದ್ರು ಬಿಲ್ಗಳು ಅದೆಲ್ಲ ಇತ್ತು ಅಂದರೂ ಕೂಡ ಜೆರಾಕ್ಸ್ ಕಾಪಿಗಳೆಲ್ಲ ಅಟ್ಯಾಚ್ ಮಾಡಬೇಕು. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನಿದೆ ಜೆರಾಕ್ಸ್ಗಳು ಅದೆಲ್ಲ ಕೂಡ ಅಟ್ಯಾಚ್ ಮಾಡಬೇಕು. ದೇರ್ ಈಸ್ ನೋ ಫೀಸ್ ಆರ್ ಸ್ಟ್ಯಾಂಪ್ ಡ್ಯೂಟಿ ಫಾರ್ ದಿ ಕಂಪ್ಲೇಂಟ್. ಈ ಒಂದು ಅಪ್ಲಿಕೇಶನ್ ಆಗ್ತಾ ಇರ್ತೀರ ಅಥವಾ ಕಂಪ್ಲೇಂಟ್ ಆಗ್ತಾ ಇರ್ತಾರಲ್ಲ, ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀಯಾಗಿ ನೀವು ಜಸ್ಟ್ ನಿಮಗೇನು ಪ್ರಿಂಟೌಟ್ಗಳಿಗೆ ಜೆರಾಕ್ಸ್ಗಳಿಗೆ ಮಾತ್ರ ಖರ್ಚು, ಅಲ್ಲೇನು ಚಾರ್ಜ್ ಮಾಡಲ್ಲ. ನೋ ಅಡ್ವೊಕೇಟ್ ಆರ್ ಲಾಯರ್ ಈಸ್ ರಿಕ್ವೈರ್ಡ್. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕನ್ಸ್ಯೂಮರ್ ಫೋರಮಲ್ಲಿ ಯಾವುದೇ ರೀತಿ ಲಾಯರ್ ಬೇಕಾಗಲ್ಲ, ಏನೂ ಇಲ್ಲ, ನೀವೇ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಹಾಕ್ಬೋದು. ದಿ ಕನ್ಸ್ಯೂಮರ್ ಹಿಮ್ಸೆಲ್ಫ್ ಆರ್ ಸೆಲ್ಫ್ ಕ್ಯಾನ್ ಆರ್ಗ್ಯೂ, ಕನ್ಸ್ಯೂಮರ್ ಯಾರು ಇರ್ತಾರೆ ಅವರೇ ಬೇಕಾದರೆ ಆರ್ಗ್ಯೂ ಮಾಡ್ಬೋದು. ನೋಡಿ, ಅವರೇ ಆರ್ಗ್ಯೂ ಮಾಡ್ಬೋದು ಅಂದ್ರೂ ಆಗಲ್ಲ, ಯಾಕಂದರೆ ಲೀಗಲ್ ಪಾಯಿಂಟ್ಸ್ ಕೆಲವಿರುತ್ತೆ, ಅದಕ್ಕೆ ಲಾಯರೇ ಬೇಕಾಗ್ತಾರೆ, ಅದಕ್ಕೆ ಲಾಯರ್ನ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿಗೆ ಲಿಸನ್ ಫುಲ್ ಕಂಪ್ಲೀಟ್ ಆಗಿದೆ. ನಿಮ್ಮ ಮಾಮೂಲಿ ನಮ್ಮ ವೆಬ್ಸೈಟಲ್ಲಿ ಹೋದರೆ ಕ್ಲಾಸ್ ವರ್ಕ್ಸ್ ಎಲ್ಲ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡು ಬರ್ಕೊಳ್ಬೋದು ಅಥವಾ ಅಲ್ಲೇ ನೋಡಿಕೊಂಡು ಬರಿಬೋದು. ಥ್ಯಾಂಕ್ ಯು.